一百个吧。ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ಸ್ವಲ್ಪ ವಾಯ್ಸು ಸರಿ ಇಲ್ಲ, ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದೀನಿ, ಸ್ವಲ್ಪ ವಾಯ್ಸ್ ಚೇಂಜ್ ಆಗಿಬಿಟ್ಟಿದೆ, ಹಾಗಾಗಿ ಕ್ಷಮಿಸಿ. ಮತ್ತು ಇವತ್ತು ಭಾನುವಾರ, ಇವತ್ತೊಂದು ಎರಡು ಫಂಕ್ಷನ್ ಇತ್ತು, ಹಾಗಾಗಿ ರೆಡಿಯಾಗಿ ಹೊರಡ್ತಾ ಇದ್ದೆ. ಯಜಮಾನರು ಅವ್ರಿಗೆ ಹುಷಾರಿಲ್ಲದೆ ಇರೋದ್ರಿಂದ ಅವ್ರೇನು ಬರ್ತಾ ಇರಲಿಲ್ಲ, ಹಾಗಾಗಿ ಎರಡು ಫಂಕ್ಷನ್ ನಾನೇ ಅಟೆಂಡ್ ಮಾಡಬೇಕು. ಮತ್ತು ಒಂದು ಫಂಕ್ಷನ್ ಬಂದು ನಮ್ಮ ಪೂಜಾ ಇದ್ದಾಳಲ್ಲ, ಅವಳ ಫ್ರೆಂಡ್ ಪಾಪದ ನಾಮಕರಣ ಇದೆ, ಅವರು ಪಾಪ ಹೇಳಿದರು. ಅಂದರೆ ಎರಡು ಕೂಡ ಮದ್ದೂರಲ್ಲೇ ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ, ಎರಡಕ್ಕೂ ಅಟೆಂಡ್ ಮಾಡ್ಬೋದು. ಅಂದರೆ ಮತ್ತು ನಮ್ಮ ಪೂಜಾ ನಮ್ಮ ಅಣ್ಣನೂ ಅವರು ಇಬ್ಬರು ಬರ್ತಾಯಿದ್ರು ಎರಡೂ ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ, ಹಾಗಾಗಿ ಅವ್ರ ಜೊತೆನೇ ಹೋಗೋಣ ಅಂತ ಅಂದ್ಬಿಟ್ಟು ಅವ್ರು ಬರೋ ಟೈಮ್ಗೆ ನಾನು ರೆಡಿಯಾಗಿ ಮತ್ತು ಅವಿ ರೆಡಿಯಾಗಿ ಹೋಗ್ತಾ ಇದ್ವಿ. ಹಾಗೆ ನಮ್ಮ ಚಿಕ್ಕತ್ತೆ ಕೂಡ ಮನೆಗೆ ಬಂದಿದ್ದರು, ಅಂದರೆ ಅವರು ರೆಡಿಯಾಗಿ ಇಲ್ಲೇ ಫಂಕ್ಷನ್ಗೆ ಹೋಗೋದಕ್ಕೆ ಅಂತಲೇ ಬಂದಿದ್ದಾರೆ, ನಮ್ಮ ಜೊತೆನಲ್ಲೇ ಹೋಗೋದಕ್ಕೆ ಅಂದ್ಬಿಟ್ಟು ಅವರು ಬಂದರು, ಜೊತೆನಲ್ಲೇ ಎಲ್ಲ ಹೋಗ್ತಾ ಇದ್ವಿ. ಫಸ್ಟೇ ಅವಿನೇ ರೆಡಿ ಮಾಡಿಬಿಟ್ಟೆ, ಆಮೇಲೆ ನಾನು ರೆಡಿಯಾದೆ. ಅವಿದು ಈ ಮೇಲ್ಗಡೆ ಟೀ ಶರ್ಟ್ ಬಂದು ನಾನು ಟೆಕ್ಸ್ ಮಾಡಲ್ಲಿ ತೊಗೊಂಡು ಬಂದಿದ್ದೆನಲ್ಲ, ಅದು ಅಂದರೆ ಇನ್ನು ಆಲ್ರೆಡಿ ಚಿಕ್ಕ ಸೈಜೇ ತಂದುಬಿಟ್ಟಿದ್ದೆ ಫಸ್ಟೇ ನಾನು, ಹಾಗಾಗಿ ಇವಾಗ ಹಾಕ್ಬಿಟ್ಟಣ ಇನ್ನು ಟೈಟ್ ಆಗಿಬಿಡ್ಬೋದು ಅಂದ್ಬಿಟ್ಟು ಹಾಕಿದ್ದೆ. ಮತ್ತು ಸ್ಕರ್ಟು ನಾನು ಆಲ್ರೆಡಿ ಏಜದಲ್ಲಿ ಆರ್ಡ್ರ್ ಮಾಡಿದ್ನಲ್ಲ, ತೋರಿಸಿದ್ದೆ ನಾನು ಎರಡನ್ನೂ ಕೂಡ, ಮ್ಯಾಚ್ ಮಿಕ್ಸ್ ಮ್ಯಾಚ್ ಮಾಡಿಕೊಂಡು ಹಾಕ್ಕೊಂಡಿರೋದು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದು ಅವಿ ಇವತ್ತು. ಮತ್ತು ಚಾರ್ವಿಗೆ ಇವತ್ತು ಟ್ಯೂಷನ್ ಇರೋದ್ರಿಂದ ಅವಳು ಬಂದಿಲ್ಲ. ನಾನು ಆಲ್ರೆಡಿ ಮಿನಿ ಲಾಗಲ್ಲಿ ಹಾಕಿದ್ದೆ ಇದ್ದು ಶಾರ್ಟ್ ವೀಡಿಯೋನ, ನಾನು ಒಬ್ಬರು ಯೂಟ್ಯೂಬರ್ಸ್ನ ನಾನು ಮೀಟ್ ಮಾಡಿದೆ ಅಂತ ಅಂದ್ಬಿಟ್ಟು. ಇವರೇ ಯೂಟ್ಯೂಬರ್ಸ್, ಇವ್ರ ಚಾನಲ್ ನೇಮ್ ಬಂದು ನಿಶು ನಂದಿ ಲಾಕ್ಸ್ ಅಂತ. ಇವರು ಕೂಡ ಡೈಲಿ ಲಾಕ್ಸ್ ಮಾಡ್ತಾರೆ, ಹಾಗೆ ಇವರು ಹಳ್ಳಿನಲ್ಲಿ ಇರೋದ್ರಿಂದ ಹಳ್ಳಿ ವಿಚಾರನೆಲ್ಲ ನಮಗೆಲ್ಲ ತಿಳಿಸ್ಕೊಡ್ತಾರೆ. ಹಳ್ಳಿನಲ್ಲಿ ಅವ್ರ ಡೈಲಿ ರೂಟೀನ್ ಹೇಗಿರುತ್ತೆ, ಹಾಗೆ ಅವ್ರು ಏನೆಲ್ಲ ವ್ಯವಸಾಯ ಮಾಡ್ತಾರೆ ಅನ್ನೋದು ಪ್ರತಿಯೊಂದು ಡೀಟೇಲ್ಸ್ನು ತುಂಬಾ ಚೆನ್ನಾಗಿ ಅವರು ಲಾಕ್ಸ್ ಮಾಡ್ತಾ ಇದ್ದಾರೆ. ಅಂದರೆ ಅವರು ಇತ್ತೀಚೆಗೆ ಲಾಕ್ಸ್ನ ಸ್ಟಾರ್ಟ್ ಮಾಡಿರೋದು. ಇವರು ಕೂಡ ತುಂಬಾ ಚೆನ್ನಾಗಿ ಡೈಲಿ ಲಾಕ್ಸ್ ಮಾಡ್ತಾರೆ, ಹಾಗೆ ಮಿನಿ ಲಾಕ್ಸ್ ಎಲ್ಲನೂ ಹಾಕ್ತಾರೆ. ನೀವು ಒಂದ್ಸಲ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನಿಶುನಂದಿ ಲಾಕ್ಸ್ ಅಂತ ಓಪನ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಇವ್ರ ಲಾಕ್ಸು ಕೂಡ. ಅಂದರೆ ಹಳ್ಳಿನಲ್ಲಿ ಹಳ್ಳಿನಲ್ಲಿ ಏನು ತೋರಿಸೋದಕ್ಕಾಗುತ್ತೆ ಅಷ್ಟನ್ನು ಅಚ್ಚುಕಟ್ಟಾಗಿ ತೋರಿಸ್ತಾರೆ, ಅಚ್ಚುಕಟ್ಟಾಗಿ ವಿಡಿಯೋನ ಮಾಡಿ ಹಾಕ್ತಾರೆ. ಪರ್ಸ್ನಲಾಗಿ ನನಗೆ ಇವ್ರ ವಿಡಿಯೋಸು ನನಗೆ ಇಷ್ಟ. ಮತ್ತು ಇನ್ನೊಂದು ಏನು ಹೇಳಬೇಕು ಅಂದರೆ, ನನ್ನ ವಯಸ್ಸಿಗಿಂತ ಅವ್ರ ವಯಸ್ಸು ತುಂಬಾ ಚೆನ್ನಾಗಿದೆ, ನನಗೆ ನನ್ನ ವಯಸ್ಸು ಅಷ್ಟೊಂದು ಇಷ್ಟ ಆಗೋದಿಲ್ಲ, ಬಟ್ ಅವ್ರ ವಯಸ್ಸು ತುಂಬಾ ಚೆನ್ನಾಗಿದೆ. ಮತ್ತು ಹಳ್ಳಿ ಪ್ರತಿಭೆಗೆ ನಾವು ಸಾಥ್ ಕೊಡಲೇಬೇಕು, ಹಳ್ಳಿನಲ್ಲಿ ಇದ್ಕೊಂಡು ವಿಡಿಯೋ ಮಾಡೋದು ಅಷ್ಟೊಂದು ಸುಲಭ ಅಲ್ಲ, ಯಾಕೆಂದರೆ ನಾನು ಲಾಕ್ಸ್ ಹಾಕೋದ್ರಿಂದ ಹೇಳ್ತಾ ಇದ್ದೀನಿ. ಸೊ ಅವ್ರ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ನಮ್ಮ ಹಳ್ಳಿ ಪ್ರತಿಭೆನ ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಅವರು ಈ ಫಂಕ್ಷನ್ಗೆ ಏನು ಬಂದಿದ್ದಾರೆ ಅಂದರೆ, ಅವ್ರ ಸಿಸ್ಟರ್ ಪಾಪುದೇ ನಾಮಕರಣ ಇರೋದು, ಇಲ್ಲಿ ನಮ್ಮ ಪೂಜನ್ ಫ್ರೆಂಡು ಅವ್ರ ತಂಗಿ ಆಗಬೇಕು, ಹಾಗಾಗಿ ಅವರು ಈ ಫಂಕ್ಷನಲ್ಲಿ ಇದ್ದಾರೆ. ಅಂದರೆ ಮೇಯ್ನು ಪಾಪುಗೆ ಅವರು ದೊಡ್ಡಮ್ಮ ಆಗ್ತಾರೆ. ಮತ್ತು ನಾವು ಸ್ವಲ್ಪ ಬೇಗನೆ ಹೋದ್ವಿ ಅಂದರೆ ಆ ಫಂಕ್ಷನ್ಗೂ ಹೋಗ್ಬೇಕಿತ್ತಲ್ಲ, ಹಾಗಾಗಿ ಸ್ವಲ್ಪ ಇಲ್ಲಿ ಬೇಗ ಹೋಗಿದ್ದು, ಆಮೇಲೆ ಅಲ್ಲಿಗೆ ಹೋಗೋಣ ಅಂತ ಹೋಗಿದ್ರಿಂದ ನಾವು ಹೋದಾಗ ಏನು ಫಂಕ್ಷನ್ ಸ್ಟಾರ್ಟ್ ಮಾಡಿರಲಿಲ್ಲ. ಆಮೇಲೆ ನಾವು ಹೋದ್ಮೇಲೆ ಸ್ಟಾರ್ಟ್ ಮಾಡಿದ್ರು, ಆಮೇಲೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಇನ್ನು ಇನ್ನೊಂದು ಫಂಕ್ಷನ್ಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಅಲ್ಲಿ ಜಾಸ್ತಿ ಟೈಮ್ ಏನು ಇರಲಿಲ್ಲ. ಇದು ಒಂದು ಫ್ಯಾಮಿಲಿ ಫಂಕ್ಷನ್ನು, ಸೊ ಇಲ್ಲೂ ಕೂಡ ಫ್ಯಾಮಿಲೀಸ್ ಎಲ್ಲ ಕಾಯ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ವಿ. ಆಮೇಲೆ ಆಲ್ರೆಡಿ ನಾವು ಬರೋಷ್ಟ್ರಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಮುಗ್ದೋಗಿತ್ತು. ಸೊ ಬಂದಮೇಲೆ ಡೈರೆಕ್ಟ್ ಊಟಕ್ಕೆ ಹೊರಟೋದ್ವಿ, ಊಟ ಮಾಡ್ಕೊಂಡು ಬಂದಮೇಲೆ ಆಮೇಲೆ ಸ್ವಲ್ಪ ಹೊತ್ತು ಕೂತಿದ್ವಿ. ಹಾಗೆ ಮಕ್ಕಳೆಲ್ಲ ಬರ್ತ್ಡೇ ಗರ್ಲು, ಮತ್ತು ಇದು ಅಕ್ಕ ತಮ್ಮ ಇಬ್ಬರು ಬರ್ತ್ಡೇನು ಇಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಿದ್ದು. ಬರ್ತ್ಡೇ ಗರ್ಲು ನಿಮ್ಗೆ ಕಾಣಿಸ್ತಾ ಇದ್ದಾಳೆ, ಬಟ್ ಬರ್ತ್ಡೇ ಬಾಯ್ ಅವನಿಗೆ ಚಿಕ್ಕ ಪಾಪು, 1 ಇಯರ್ ಬರ್ತ್ಡೇ ಮಾಡ್ತಾ ಇದ್ದಿದ್ದು. ಗೊತ್ತಲ್ಲ 1 ವರ್ಷದ ಮಕ್ಕಳುಗಳು ಇಷ್ಟು ಹಠ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಹಾಗಾಗಿ ಅವನು ಈ ವಿಡಿಯೋದಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಅನಿಸುತ್ತೆ. ಮತ್ತು ನಾವು ಸ್ವಲ್ಪ ಹೊತ್ತು ಇನ್ನೆಲ್ಲ ಫ್ಯಾಮಿಲಿ ಫಂಕ್ಷನ್ ಅಂತಂದ್ಮೇಲೆ ಫ್ಯಾಮಿಲಿ ಸೇರೋದು ಮಾತಾಡೋದು ಇದ್ದಿದ್ದೆ. ಸುಮಾರು 60 ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿ. ಅಂದರೆ ಅಲ್ಲಿ ಸ್ವಲ್ಪ ಬೇಗ ಬಂದುಬಿಟ್ವಲ್ಲ, ಅಲ್ಲಿಂದ ಇಲ್ಲಿ ನಾವು ಬಂದಿದ್ದೆ ಸ್ವಲ್ಪ ಲೇಟು, ಅಂದರೆ ತುಂಬ ಜನ ಬೇಗನೆ ಬಂದುಬಿಟ್ಟಿದ್ರು. ಇನ್ನು ಸ್ವಂತ ರಿಲೇಟಿವ್ಸ್ ಮಾತ್ರ ಇಲ್ಲಿ ಫಂಕ್ಷನಲ್ಲಿ ಇನ್ನೂ ಉಳಿದಿದ್ರು, ಹಾಗಾಗಿ ಇನ್ನು ಊಟ ಎಲ್ಲ ಮುಗಿಸ್ಕೊಂಡಿದ್ವಿ, ಸ್ವಲ್ಪ ಮಾತಾಡ್ಕತೆ ಆಡಿಕೊಂಡು ಹಾಗೆ ಸುಮಾರು 60 ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಇಲ್ಲಿ.
ಮತ್ತು ನಾನು ಇವತ್ತು ವೇರ್ ಮಾಡಿರೋ ಡ್ರೆಸ್ ಬಂದು ಚಿಕ್ಕಪೇಟೆನಲ್ಲಿ ತೊಗೊಂಡು ಬಂದಿದ್ದು. ಚಿಕ್ಕಪೇಟೆ ಶಾಪಿಂಗ್ ಬ್ಲಾಗಲ್ಲಿ ನೋಡಿರ್ತೀರಾ, 650 rupees ಈ ಡ್ರೆಸ್ ಬಂದು. ಏಕೆಂದರೆ ನೆಕ್ಸ್ಟ್ ನೀವು ಆ ಡ್ರೆಸ್ ಕೇಳೇ ಕೇಳ್ತೀರಾ, ಹಾಗಾಗಿ ಅಂದರೆ ನೋಡಿದಿರೋರಿಗೆ ಗೊತ್ತಿರೋದಿಲ್ಲ, ಹೊಸ್ದಾಗಿ ನೋಡ್ತಾ ಇರ್ತಾರಲ್ಲ ಈ ಡ್ರೆಸ್ ಎಲ್ಲಿ ತೊಗೊಂಡ್ರಿ, ಡ್ರೆಸ್ ಲಿಂಕ್ ಕೊಡಿ ಅಂತ ಹೇಳ್ತೀರಾ. ಇದು ಚಿಕ್ಕಪೇಟೆಯಲ್ಲಿ ನಾರ್ಮಲಾಗಿ ನಾನು ಅಂಗಡಿನಲ್ಲಿ ಸಾರಿ ರೋಡ್ ಸೈಡಲ್ಲಿ ತೊಗೊಂಡಿದ್ದರಿಂದ ಇದ್ರ ಲಿಂಕ್ ಯಾವುದೇ ಇಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಬಟ್ ಡ್ರೆಸ್ ಅದು ನಂಗೆ ತುಂಬಾ ಇಷ್ಟ ಆಯಿತು, ಡ್ರೆಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಮತ್ತು ಜಸ್ಟ್ 650 rupees ಅಲ್ವಾ, ತುಂಬ ಚೆನ್ನಾಗಿದೆ. ಚಿಕ್ಕಪೇಟೆ ಲಾಗಲ್ಲಿ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ, ನಾನು ಯಾವುದ್ಯಾವುದೆಲ್ಲ ಡ್ರೆಸ್ ಎಲ್ಲ ತೊಗೊಂಡಿದ್ದೆ, ಆಗ ಏನೆಲ್ಲ ಕಡಿಮೆ ರೇಟಲ್ಲಿ ತೊಗೊಂಡಿದ್ದೆ ಅಂತ. ತುಂಬಾ ಚೆನ್ನಾಗಿರೋ ಡ್ರೆಸ್ ಎಲ್ಲ ಅಲ್ಲಿ ತಂದಿದ್ದಲ್ಲ, ಅದರಲ್ಲಿ ಇದು ನನ್ನ ಫೇವ್ರೇಟ್ ಒಂದು ಅಂತಲೇ ಹೇಳ್ಬೋದು. ಮತ್ತು ಅವಿ ಅಂತೂ ಮಕ್ಕಳಿರೋದ್ರಿಂದ ಚೆನ್ನಾಗಿ ಆಟ ಆಡ್ತಾ ಇದ್ಲು. ಮತ್ತು ಬರ್ತ್ಡೇ ಫಂಕ್ಷನ್ ಅಂದರೆ ಮಕ್ಕಳದ ಹಾವ ಇದ್ದೇ ಇರುತ್ತೆ. ಮತ್ತು ಇವಳು ಬರ್ತ್ಡೇ ಗರ್ಲು, ಇವಳು ತಮ್ಮ ಅಂತೂ ಎಲ್ಲೂ ನಿಂತ್ಕೋತಾ ಇರಲಿಲ್ಲ, ಯಾರ ಜೊತೆನೂ ಬರ್ತಾ ಇರಲಿಲ್ಲ. ಇವಳು ಮಾತ್ರ ನನ್ನ ವೀಡಿಯೋಸ್ ಬಂದಾಗೆಲ್ಲ ಹೇಳ್ತಾ ಇರ್ತಾಳಂತೆ, ಇವ್ರ ಸ್ಫೂರ್ತಿ ಆಂಟಿ ಅಲ್ವಾ, ಸ್ಫೂರ್ತಿ ಆಂಟಿ ಅಲ್ವಾ ಅಂತ ಅಂದ್ಬಿಟ್ಟು ಅವ್ರ ಅಮ್ಮನ ಜೊತೆ ಹೇಳ್ತಾ ಇರ್ತಾರಂತೆ. ಹಾಗಾಗಿ ಅವ್ರ ಅಮ್ಮ ಹೇಳ್ತಾ ಇದ್ರು, ಇವಳು ನಿನ್ನ ಕೇಳ್ಕೊತಾ ಇರ್ತಾಳೆ, ನಿಮ್ಮನ್ನ ಕೇಳ್ಕೊತಾ ಇರ್ತಾಳೆ, ಸ್ಫೂರ್ತಿ ಆಂಟಿ ಬಂದರು, ಸ್ಫೂರ್ತಿ ಆಂಟಿ ಬಂದರು ಅಂತ ಅಂದ್ಬಿಟ್ಟು ನಿಮ್ಮನ್ನ ಇಷ್ಟಪಡ್ತಾಳೆ ಅಂತ ಹೇಳ್ತಾಯಿದ್ರು. ಆಮೇಲೆ ಅವಳೆ ಬಂದು ನನ್ನ ತೊಡೆ ಮೇಲೆ ಕೂತ್ಕೊಂಡು ಆಂಟಿ ಹೇಗಿದ್ದೀರಾ ಅಂದ್ಕೊಂಡು ಕೂತ್ಕೊಂಡು ಮಾತಾಡಿದ್ಲು, ನನಗೆ ತುಂಬಾ ಖುಷಿ ಆಯಿತು. ಮಕ್ಕಳು ಕೂಡ ನಮ್ಮನ್ನು ಇಷ್ಟಪಡ್ತಾರೆ ಅಂದರೆ, ನನಗೆ ಅದರಲ್ಲೂ ಮಕ್ಕಳು ಅಂದರೆ ತುಂಬಾ ಇಷ್ಟ, ಅದರಲ್ಲಿ ಹೆಣ್ಮಕ್ಳು ಅಂದರೆ ನಿಜವಾಗ್ಲೂ ತುಂಬ ಇಷ್ಟ. ಆ ಹೆಣ್ಮಕ್ಳು ಏನಾದರೂ ನಂಗೆ ಕ್ಯೂಟ್ ಕ್ಯೂಟ್ ಮಾತಾಡಿದ್ರೆ ಇಷ್ಟಪಡ್ರೆ ನಾನು ತುಂಬಾ ಇಷ್ಟಪಡ್ತೀನಿ. ಹಾಗಾಗಿ ಅವಳ ಜೊತೆ ಆಗಿ ಸೆಲ್ಫಿ ಎಲ್ಲ ತೊಗೊಂಡು, ಮತ್ತು ಫ್ಯಾಮಿಲಿ ಫೋಟೋ, ಫಸ್ಟು ಜೆಂಟ್ಸ್ ಎಲ್ಲ ಒಂದು ಫೋಟೋ ತೆಗೆಸ್ಕೊಬಿಟ್ರು, ಆಮೇಲೆ ನಾವು ಲೇಡೀಸ್ ಎಲ್ಲ ಫೋಟೋ ತೆಗೆಸ್ಕೊಂಡ್ವಿ. ಲಾಸ್ಟ್ ಒಂದು ಫ್ಯಾಮಿಲಿ ಫೋಟೋ ಬೇಕೇ ಬೇಕಲ್ವಾ, ಹಾಗಾಗಿ ಫಂಕ್ಷನಲ್ಲಿ ಫ್ಯಾಮಿಲಿ ಫೋಟೋ ಎಲ್ಲ ತೆಗೆಸ್ಕೊಳ್ಳೋಷ್ಟರಲ್ಲಿ ಪಾಪು ಅಂತೂ ಮಲ್ಕೊಬಿಟ್ಟಿದ್ದ ಅವ್ನು ಚಿಕ್ಕವನು. ಇನ್ನು ಪುನಃ ನಾನು ಮನೆಗೆ ಬರುವಷ್ಟರಲ್ಲಿ 4:30 ಆಗಿಬಿಡ್ತು. ಅದೇನು ಹತ್ರದಲ್ಲೇ ಫಂಕ್ಷನ್ ಇದ್ದರೂ ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ ಅಂತಲೇ ಹೇಳ್ಬೋದು ಅಲ್ಲಿ. ಆಮೇಲೆ ಅಲ್ಲಿಂದ ಬಂದು ಅವಿ ಮಲ್ಕೊಂಡ್ಳು, ನನಗೂ ಸ್ವಲ್ಪ ಸಾಕಾದಂಗೆ ಆಗಿತ್ತು, ನಾನು ರೆಸ್ಟ್ ಮಾಡಿಬಿಟ್ಟೆ. ಹಾಗಾಗಿ ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಿರಲಿಲ್ಲ. ಇನ್ನು ನೆಕ್ಸ್ಟ್ ಡೇ ಇದು ಆಫ್ಟರ್ನೂನ್ ಲಾಗು, ಮಧ್ಯಾಹ್ನ ಮೇಲೆ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇದ್ದಿದ್ದರಿಂದ ಬೆಳಿಗ್ಗೆ ಪೂಜೆ, ಬೆಳಿಗ್ಗೆಯಿಂದ ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಮಧ್ಯಾಹ್ನ ಪೂಜೆ ಎಲ್ಲ ಆಗೋಷ್ಟರಲ್ಲಿ ಮಧ್ಯಾಹ್ನ 1 ಗಂಟೆನೇ ಆಗಿಬಿಡ್ತು. ಆಮೇಲೆ ಗಡಿಬಿಡಿನಲ್ಲಿ ಅಡುಗೆ ಇನ್ನೂ ಮಾಡಿರಲಿಲ್ಲ. ಯಜಮಾನರು ಕೂಡ ಇವಾಗ ಮನೆಯಲ್ಲೇ ಇರೋದ್ರಿಂದ, ಹುಷಾರಿಲ್ಲಿರೋದ್ರಿಂದ ಅವ್ರು ಇನ್ನೂ ಮನೆಯಲ್ಲೇ ಇದ್ದಾರೆ. ಇನ್ನು ಸಣ್ಣ ಪುಟ್ಟ ಕೆಲಸ ಅಂತ ಆಚೆ ಹೋಗಿದ್ದು ಬರ್ತಾರಷ್ಟೇ. ಮನೆಯಲ್ಲೇ ಇರೋದ್ರಿಂದ ಅವ್ರಿಗೂ ಕೂಡ ಅಡುಗೆ ಮಾಡಲೇಬೇಕಲ್ವ ಇವಾಗ, ಹಾಗಾಗಿ ಬೇಗ ಬೇಗ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅರ್ಜೆಂಟಲ್ಲಿ ಏನಾಗುತ್ತೆ ಅದನ್ನು ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ. ಫಸ್ಟು ಉಪ್ಸಾರು ಮಾಡೋಣ ಅಂದ್ಕೊಂಡೆ, ಬೇಡ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಉಪ್ಸಾರು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಹೀರೆಕಾಯಿ ಬೇಳೆ ಹಾಕಿ ಪಪ್ಪು ಮಾಡಿದೆ. ಬಟ್ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಅರ್ಜೆಂಟಲ್ಲಿ ಅಡುಗೆ ಮಾಡಿದ್ರಿಂದ ರೆಸಿಪಿನ ನಾನು ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಬಟ್ ತುಂಬಾ ಚೆನ್ನಾಗಾಗಿತ್ತು. ಹೀರೆಕಾಯಿ ಮತ್ತು ಬೇಳೆ ಹಾಕಿ ಪಪ್ಪು ತುಂಬ ಸಿಂಪಲಾಗಿ ಮಾಡಿದೆ, ತುಂಬ ಫಾಸ್ಟಾಗಿ ಆಗುವಂಥ ರೆಸಿಪಿ ಇದು. ಮತ್ತು ಜೊತೆಗೆ ಏನಾದರೂ ಸೈಡ್ಸ್ ಬೇಕಲ್ವಾ ಅಂತ ಅಂದ್ಬಿಟ್ಟು ಸ್ವಲ್ಪ ಹಪ್ಪಳ ಸಂಡಿಗೆ ಎಲ್ಲ ಇತ್ತು, ಹಾಗಾಗಿ ಅದನ್ನು ಕರ್ಕೊಂಡು ಅಡುಗೆ ಅಂತೂ ಬೇಗ ರೆಡಿ ಮಾಡಿಕೊಂಡೆ. ಬಿಸಿ ಬಿಸಿ ಅನ್ನದ ಜೊತೆ ಹೀರೆಕಾಯಿ ಪಪ್ಪು ಅಂತೂ ತುಂಬ ಚೆನ್ನಾಗಿತ್ತು. ತುಂಬ ಬೇಗನೆ ಮಾಡಿದರು, ತುಂಬ ಟೇಸ್ಟಿಯಾಗಿದೆ ಅಂತ ಹೇಳ್ತಾ ಇದ್ರು ನಮ್ಮ ಯಜಮಾನರು. ಹಾಗೆ ಊಟ ಎಲ್ಲ ಮುಗಿಸಿದಾದ್ಮೇಲೆ ಇನ್ನು ಅವಿಗೆ ಕೃಷ್ಣ ಡ್ರೆಸ್ ಹಾಕೋಣ ಅಂತ ಅಂದ್ಬಿಟ್ಟು ಈವ್ನಿಂಗು ರೆಡಿ ಮಾಡ್ತಾ ಇದ್ವಿ. ಅವಳು ಯಾವ್ಯಾವ ರೀತಿ ಆಟ ಆಡ್ತಾ ಇದ್ಲು ಅಂತ ಅಂದ್ಬಿಟ್ಟು ಹಾಗೆ ನೀವೇ ನೋಡ್ಬೋದು. ಇಷ್ಟೆಲ್ಲ ತರಲೆ ತಂಟಾಟ ಮಾಡಿದ್ಲು ಅಂದರೆ ಮಾಡಿಸ್ಕೊಳ್ಳೋಷ್ಟರಲ್ಲಿ, ಆದರೆ ಸ್ವಲ್ಪ ಅವಳಿಗೆ ಮೈಗೆ ಹುಷಾರಿರಲಿಲ್ಲ, ಹಾಗಾಗಿ ಇಷ್ಟೊಂದೆಲ್ಲ ತರಲೆ ಆಟ ಆಡಿದ್ಲು ಅವಳು ಇವತ್ತು. ಬಿಚ್ಚಿ ಆಯ್ತಾರೆ ಕೈಗೆ ಹಾಕೋಣ.
ನೀನ್ ಕೇಳ ಕೇಳದಂಗ ಯಾಕೆ ಕೊಡ್ತಾ ಇಲ್ಲ ನೀ ಸೈಲೆಂಟ್ ಕುತ್ಕೊಂಡವ ನೀನು ಇಷ್ಟು ವರ್ಷದವರೆಗೂ ಚಾರ್ವಿನ ರೆಡಿ ಮಾಡ್ತಿದ್ವಿ ಅಂದರೆ ಫಸ್ಟ್ ಎಲ್ಲ ಕೃಷ್ಣ ಆಮೇಲೆ ಈಗೊಂದು 2-3 ಇಯರ್ಸು ರಾಧೆ ಆ ಥರ ಎಲ್ಲ ರೆಡಿ ಮಾಡಿದ್ದೀನಿ. ಇದೇ ಫಸ್ಟ್ ವರ್ಷ ಚಾರ್ವಿನ ಏನು ಆ ಕೃಷ್ಣ ಅಥವಾ ರಾಧೆ ಯಾವುದೂ ಮಾಡದೇ ಇರೋದು. ರಾಧೆ ಹಂಗೂ ಮಾಡೋಣ ಅಂದ್ಕೊಂಡ್ವಿ ಬಟ್ ಬೇಡ ಲಾಸ್ಟ್ ಇಯರು ಮತ್ತು ಇನ್ನು ಆದರೂ ಲಾಸ್ಟ್ ಇಯರು ಕೂಡ ತುಂಬ ಚೆನ್ನಾಗಿ ರಾಧೆ ಡ್ರೆಸ್ ಹಾಕ್ಸಿದ್ದೆ ಚಾರ್ವಿಗೆ. ಹಾಗಾಗಿ ಇವಳನ್ನ ರೆಡಿ ಮಾಡೋದೇ ಕಷ್ಟ. ಅವಿನ ಇನ್ನು ಚಾರ್ವಿ ರೆಡಿ ಮಾಡ್ಕೊಂಡು ನಿಂತ್ಕೊಂಡ್ರೆ ಆಗೋದಿಲ್ಲ ಅಂದ್ಬಿಟ್ಟು ಮಾಡಲಿಲ್ಲ. ಮತ್ತು ಈ ವರ್ಷ ಮೇನ್ ಇನ್ನೊಂದೇನು ಅಂದರೆ ಚಾರ್ವಿ ಏನು ಕೇಳಿಲ್ಲ ನನ್ನನ್ನು ರೆಡಿ ಮಾಡಮ್ಮ ಅಂತ. ಏಕೆಂದರೆ ಅವಳು ತುಂಬಾ ಇಷ್ಟ ಚಾರ್ವಿಗೂ ಅವಳು ರೆಡಿ ಆಗೋದೇ ಆಗಲಿ, ಅವಳು ಹಿಂಗೆ ಫ್ಯಾನ್ಸಿ ಡ್ರೆಸ್ ಹಾಕ್ಕೊಳ್ಳೋದು, ಇನ್ನೇನೋ ಅವಳಿಗೆ ಸೀರೆ ಉಟ್ಕೊಳ್ಳೋದು, ರೆಡಿ ಆಗೋದು, ಟ್ರೆಡಿಷನಲ್ಲಾಗಿ ರೆಡಿ ಆಗೋದು, ಅದೆಲ್ಲ ತುಂಬಾ ಇಷ್ಟ ಅವಳಿಗೆ. ಬಟ್ ಈ ವರ್ಷ ಕೇಳದೇ ಇರೋದೇ ನನ್ನ ಅದೃಷ್ಟ ಅಂತ ಹೇಳ್ಬೋದು. ಏಕೆಂದರೆ ನಾನು ಇಬ್ಬರೂ ರೆಡಿ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಮತ್ತು ಈ ವರ್ಷ ಅವಳು ಅವಿ ರೆಡಿ ಮಾಡೋದ್ರಲ್ಲಿ ತುಂಬ ಖುಷಿಯಾಗಿದ್ಲು. ಅವಳ ಅಮ್ಮ ಈ ರೀತಿ ರೆಡಿ ಮಾಡೋಣ, ಅಮ್ಮ ಆ ರೀತಿ ರೆಡಿ ಮಾಡೋಣ ಅಂತ ನನಗೆ ಒಂದೊಂದು ಐಡಿಯಾ ಕೊಡ್ತಾ ಇದ್ಲು. ಹಾಗಾಗಿ ಸರಿ ಬಿಡು ಇಬ್ಬರು ಸೇರಿ ನೀಟಾಗಿ ರೆಡಿ ಮಾಡೋಣ ಅಂತ ಹೇಳಿದ್ದೆ. ಬಟ್ ಅವಿ ರೆಡಿ ಮಾಡಿಸ್ಕೊಳ್ತಾ ಇರೋದು ನೀವು ನೋಡ್ತಾ ಇರ್ಬೋದು ಎಷ್ಟೆಲ್ಲ ಹಿಂಸೆ ಕೊಟ್ಲು ಅಂದರೆ ಒಂದೊಂದಕ್ಕೂ ಅಷ್ಟೇ ಹಿಂಸೆ ಕೊಟ್ಲು. ರೆಡಿ ಮಾಡಿಸ್ಕೊಳ್ಳೋದಕ್ಕೆ ಮುಂಚೆ ನನ್ನ ಕೃಷ್ಣ ಮಾಡಿ ಕೃಷ್ಣ ಮಾಡಿ ಅಂತ ಕೇಳ್ತಾ ಇದ್ಲು. ಬಟ್ ರೆಡಿ ಮಾಡಿಸ್ಕೊಳ್ಬೇಕಾದ್ರೆ ಸ್ಟಾರ್ಟಿಂಗ್ ಒಂದು ಸುಮ್ಮನೆ ಇದ್ಲು, ಆಮೇಲೆ ಆಮೇಲೆ ಜಾಸ್ತಿನೇ ಆಗಿಬಿಟ್ಲು. ಫಸ್ಟು ಜಡೆಯೆಲ್ಲ ಬಾಚಿಸ್ಕೊಂಡು ಮುಖಕ್ಕೆಲ್ಲ ರೆಡಿ ಮಾಡಿಸ್ಕೊಂಡ್ಲು, ಆಮೇಲೆ ಒಂದೊಂದೇ ಸರನ ಏನು ಮಾತಾಡ್ಸ್ಕೊಂಡು ಹಾಕ್ದೆ. ಆ ಕಿರೀಟ ಹಾಕ್ಬೇಕಾದ್ರೇ ಇವಳು ಜಾಸ್ತಿ ಹಿಂಸೆ ಕೊಟ್ಟಿದ್ದು. ಕಿರೀಟ ಹಾಕ್ಬೇಕಾದ್ರೆ ಎಷ್ಟೆಲ್ಲ ಹಿಂಸೆ ಕೊಟ್ಲು ಅಂತಂದರೆ ಯಾವ ಫೋನ್ ಕೊಟ್ಟರು ಅವಳಿಗೆ ಫೋನ್, ಫಸ್ಟ್ ಆಫ್ ಆಲ್ ಅವಳು ಫೋನ್ ತೋರಿಸೋದೇ ಇಲ್ಲ, ರೂಢಿನೇ ಮಾಡಿಲ್ಲ. ಬಟ್ ಇದಕ್ಕೆ ಸುಮ್ಮನೆ ಕುತ್ಕೋತಾಳೇನೋ, ಯಾವುದಾದ್ರೂ ಕೃಷ್ಣನ ಸಾಂಗ್ ಹಾಕಿದ್ರೆ ಅದು ಇದು ಮಾಡಿದ್ರೆ ಸುಮ್ಮನೆ ಕುತ್ಕೋತಾಳೇನೋ ಅಂತ ಅಂದ್ಬಿಟ್ಟು ಏನೆಲ್ಲ ಮಾಡಿಕೊಟ್ವಿ. ಆದರೂ ಅವಳು ಸುಮ್ಮನೆ ಇರ್ತಾ ಇರಲಿಲ್ಲ. ಅವಳಿಗೆ ನೆಗಡಿ ಮತ್ತು ಜ್ವರ ಇದ್ದಿದ್ರಿಂದ ಅವಳಿಗೆ ಏನೋ ಒಂಥರ ಹಿಂಸೆ ಆಗ್ತಾ ಇತ್ತು ಅನಿಸುತ್ತೆ. ಫುಲ್ ಬಾಕ್ಸ್ ಕೊಟ್ಬಿಡು ಅವಿಗೆ. ಬಳೆ ಹಾಕ್ಸ್ಕತ್ತಲ್ಲ ಕುಡಿಲೇ ಲಿಂಗ್ ಹಾಕ್ಬಿಡ್ತೀನಿ ಬಳೆ ಬಿಕ್ಕಿ ಎಷ್ಟ ಕೃಷ್ಣಪ್ಪ ಕೃಷ್ಣಪ್ಪ ಒಂದೊಂದೊಂದೊಂದು ದ್ರಾಕ್ಷಿ ಕೊಡ್ತಾ ಇರೋ ಫೋಟೋ ಹೊಡ್ಕೋಂಟ ಒಂದೊಂದೇ ಒಂದೊಂದೇ ಜಾಸ್ತಿ ತಗೊಂಡ ಇಲ್ಲಿ ಕಾಣಿಸ್ಲಿಲ್ಲ. ಕೃಷ್ಣಪ್ಪಂಗೆ ಬಣ್ಣೆ ಬಂದ್ಬಿಟ್ಟದೆ ಒಂದೊಂದೊಂದೊಂದೊಂದ್ ಕೊಡ್ತದೆ ಅಕ್ಕ ಅಕ್ಕ ಕೈಲಿ ಇರ್ತದೆ ಒಂದೊಂದು
ಅವಳು ತಿನ್ನೋದಕ್ಕೆ ಏನು ಕೊಟ್ರು ಅಷ್ಟೇ, ಅದು ಕೊಟ್ರೆ ಇದು ಬೇಡ ಅನ್ನೋದು, ಇದು ಕೊಟ್ರೆ ಅದು ಬೇಡ ಅನ್ನೋದು ಅವಳಿಗೆ ಸರಿ. ಅಂದರೆ ಅವಳು ಹುಷಾರಿಲ್ಲದೆ ಇರೋದ್ರಿಂದ ಅವಳಿಗೆ ಏನು ಅನ್ನಿಸ್ತಾ ಇತ್ತು ಏನೋ ಗೊತ್ತಿಲ್ಲ. ಒಂದೊಂದಕ್ಕೂ ಹಠ ಮಾಡೋದು, ಒಂದೊಂದಕ್ಕೂ ಇದು ಮಾಡೋದು, ಅಷ್ಟೊಂದು ಹಿಂಸೆ ಕೊಟ್ಟಾಕ್ಬಿಟ್ಲು. ಅವಳಿಗೆ ಡ್ರೈ ಫ್ರೂಟ್ಸಲ್ಲಿ ದ್ರಾಕ್ಷಿ ಅಂದರೆ ತುಂಬಾ ಇಷ್ಟ, ಅದನ್ನು ಕೊಟ್ಟರು ಕೂಡ ಅಷ್ಟೊಂದು ರೆಡಿ ಮಾಡಿಸ್ಕೋತಾ ಇರಲಿಲ್ಲ. ಇನ್ನು ಫೋಟೋಗೂ ಅಷ್ಟೇ, ದ್ರಾಕ್ಷಿ ಎಲ್ಲ ಕೊಟ್ಟು ಅದನ್ನು ಮಾಡಿ ಇದನ್ನು ಮಾಡಿ ಎಲ್ಲ ಫೋಟೋ ನೀಟಾಗಿ ತೆಗೆಯೋಣ ಅಂದ್ಕೊಂಡೆ, ಬಟ್ ಒಂದು ಫೋಟೋನು ಅಷ್ಟೊಂದು ನೀಟಾಗಿ ತೆಗೆಸ್ಕೊಂಡೇ ಇಲ್ಲ ಅವಳಿಗೆ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲೇ ಇಲ್ಲ, ಅವಳದ್ದು ಯಾವುದು ಚೆನ್ನಾಗಿದೆ ಈ ಕೃಷ್ಣ ಡ್ರೆಸ್ಸಲ್ಲಿ, ಒಂದು ಫೋಟೋನಾದರೂ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತೇ ಇಲ್ಲ. ಮತ್ತು ನಾನು ರೆಡಿ ಮಾಡಿದ್ದು ಅಷ್ಟೇ, ಅಷ್ಟೊಂದು ಚೆನ್ನಾಗಿ ರೆಡಿ ಮಾಡಿದ್ದೀನಿ, ಅವಳು ನೀಟಾಗಿ ರೆಡಿ ಮಾಡಿಸ್ಕೊಂಡಿದ್ದಾಳೆ ಅಂತ ಅನ್ನಿಸ್ಲೇ ಇಲ್ಲ. ಯಾಕೋ ತುಂಬಾ ಬೇಜಾರಾಗಿಬಿಡ್ತು ಈ ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳ್ಬೋದು. ಬೆಳಿಗ್ಗೆ ಎಲ್ಲ ಪೂಜೆ ಮಾಡಿದಾಗ ಏನೂ ಅನಿಸ್ತಿಲ್ಲ, ಅವ್ಳು ರೆಡಿ ಮಾಡೋಷ್ಟರಲ್ಲಿ ಸ್ವಲ್ಪ ಯಜಮಾನರಿಗೂ ಎಲ್ಲ ಹುಷಾರಿರಲಿಲ್ಲ, ಇನ್ನು ಅವಿಗೂ ಹುಷಾರಿಲ್ಲ, ನನಗೂ ಸ್ವಲ್ಪ ಅವರಿಬ್ಬರು ಹುಷಾರಿಲ್ದಿರೋದು ನೋಡಿ ನೋಡಿ ನನಗೂ ಸ್ವಲ್ಪ ಹುಷಾರು ತಪ್ಪದಂಗೆ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು. ನನಗೂ ಒಂಥರ ಅವಳು ನೀಟಾಗಿ ಫೋಟೋ ಎಲ್ಲ ಏನೂ ತೆಗೆಸ್ಕೊಂಡಿಲ್ಲ ಅಂದ್ಬಿಟ್ಟು ಮೂಡ್ ಆಫೇ ಆಗಿಬಿಡ್ತು. ಸರಿಯಾಗಿ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ರೆಡಿ ಮಾಡಿದ್ರು ಸರಿಯಾಗಿ ಫೋಟೋಗೆ ಸರಿಯಾಗಿ ತೆಗೆಸ್ಕೊಳ್ಳೋಗಲಿಲ್ಲ ಅವಳು, ಸರಿಯಾಗಿ ನೀಟಾಗಿ ಫೋಟೋ ತೆಗಿಯೋದಿಕ್ಕಾಗಲಿಲ್ಲ ಅಂತ ಇಷ್ಟೊಂದು ಬೇಜಾರಾಯಿತು ಅಂತ. ಲಾಸ್ಟ್ ಇಯರು ಎಲ್ಲರೂ ಸೇರಿ ರೆಡಿ ಮಾಡಿದ್ವಿ, ಸುಮಾರಾಗಿ ಪರವಾಗಿಲ್ಲ. ಅವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಫಸ್ಟು, ಅವಾಗ ಪರವಾಗಿಲ್ಲ, ಸುಮಾರಾಗಿ ರೆಡಿ ಮಾಡಿಸ್ಕೊಂಡ್ಳು. ಅವಾಗ ಇನ್ನೂ ಸ್ವಲ್ಪ ಚಿಕ್ಕವಳಲ್ವ, ನಾನು ಲಾಸ್ಟ್ ಇಯರೇ ಎಷ್ಟೊಂದು ಹಿಂಸೆ ಕೊಡ್ತಾ ಇದ್ದಾಳೆ, ನೆಕ್ಸ್ಟ್ ಇಯರ್ ಸರಿ ಹೋಗ್ತಾಳೆ ಅಂದ್ಕೊಂಡೆ. ಬಟ್ ಈ ವರ್ಷ ಅವಳು ಲಾಸ್ಟ್ ಇಯರೇ ಪರವಾಗಿಲ್ಲ, ಈ ವರ್ಷ ಇಷ್ಟೊಂದೆಲ್ಲ ಹಿಂಸೆ ಕೊಡಲಿಲ್ಲ ಅಂತ ಅನಿಸ್ತು. ನಮ್ಮ ಚಾರ್ವಿ ಆದರೆ ಆ ಥರ ಎಲ್ಲ ಇರಲಿಲ್ಲ, ಅವಳಿಗೆ ರೆಡಿಯಾಗೋ ಚಿಕ್ಕ ಪಾಪದಿಂದನೇ ಅಷ್ಟು ಅವಳು ರೆಡಿಯಾಗೋದು ಇದು ಮಾಡೋದು ಅಂದರೆ ತುಂಬಾ ಇಂಟ್ರೆಸ್ಟ್ ಅವಳು. ಅವಳು ಚೆನ್ನಾಗೆಲ್ಲ ರೆಡಿ ಮಾಡಿಸ್ಕೊತಿದ್ಲು, ಇವಳು ಸ್ವಲ್ಪ ತರಲೆ ತುಂಟಾಟ ಜಾಸ್ತಿನೇ ಅಂತ ಹೇಳ್ಬೋದು. ಸ್ವಲ್ಪ ಮೂಡ್ ಆಫ್ ಆಗಿಬಿಟ್ಟಿತ್ತು, ಸುಮ್ಮನೆ ಅತ್ತಾಗಿ ಬೇಜಾರಲ್ಲಿ ಇದ್ಬಿಟ್ಟಿದೆ ನಾನು. ಆಮೇಲೆ ನೈಟ್ ಊಟಕ್ಕೆ ಏನು ಮಾಡೋದು ಅನ್ಕೋತಾ ಇದ್ದೆ, ಹೇಗಿದ್ರು ಎಳಿರೇಕಾಯಿ ಮತ್ತು ಬೇಳೆ ಹಾಕಿ ಪಪ್ಪು ಮಾಡಿದ್ನಲ್ಲ, ಅದರಿಂದನೇ ನಾನು ಅದಕ್ಕೆ ಚಪಾತಿ ಮಾಡಿಬಿಟ್ಟೆಣ್ಣ. ಇನ್ನು ಮುದ್ದೆನೂ ಬೇಡ, ಅದಕ್ಕೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಮುದ್ದೆ. ಇನ್ನು ರೈಸು ಕೂಡ ಮಧ್ಯಾಹ್ನ ತಿಂದಿದ್ದೀವಿ, ಇವಾಗ ಚಪಾತಿ ಮಾಡ್ಕೊಬಿಟ್ರೆ ಚೆನ್ನಾಗಿರುತ್ತೆ. ಮತ್ತು ಈ ಹೀರೆಕಾಯಿ ಬೇಳೆ ಪಪ್ಪುಗೆ ಚಪಾತಿ, ಅಂದರೆ ಬೇಳೆ ಪಪ್ಪುಗೆ ನಾರ್ಮಲಾಗಿ ಬೇಳೆ ಪಪ್ಪುಗೆ ಅಷ್ಟೊಂದು ಚೆನ್ನಾಗಿರುತ್ತೆ ಚಪಾತಿ, ಈ ಹೀರೆಕಾಯಿ ಬೇಳೆ ಪಪ್ಪುಗಂತೂ ಕೇಳೋ ಹಾಗೆ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಚಪಾತಿನೇ ಮಾಡ್ತಾ ಇದ್ದೆ. ಹಾಗೆ ಇವತ್ತು ಸ್ವಲ್ಪ ಮೂಡ್ ಆಫ್ ಆದ್ದರಿಂದ ಬೇಗ ಬೇಗ ಊಟ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಮಲ್ಕೊಬಿಡೋಣ ಅಂತ ಅಂದ್ಬಿಟ್ಟು ಬೇಗನೆ ಸ್ಟಾರ್ಟ್ ಮಾಡಿದೆ ಅಡುಗೆ ಮಾಡೋದಕ್ಕೆ. ಇನ್ನೇನು ಆಲ್ರೆಡಿ ಅದೇ ಪಪ್ಪು ಇತ್ತಲ್ಲ, ಇನ್ನು ಬೇಗ ಮಾಡೋದಲ್ವಾ ಅಂದ್ಬಿಟ್ಟು ಚಪಾತಿ ಇಟ್ಟು ಕಳಿಸ್ಬಿಟ್ಟು ಬೇಗ ಬೇಗನೆ ಮಾಡ್ತಾ ಇದ್ದೆ. ಹಾಗೆ ಮಾಡ್ತಾ ಮಾಡ್ತಾನೆ ಹಾಗೆ ಒಬ್ಬೊಬ್ರಿಗೆ ಹಾಕ್ಕೊಟ್ಬಿಟ್ಟೆ. ಫಸ್ಟ್ ಅವಿ ತಿಂತಾ ಇದ್ಲು, ಆಮೇಲೆ ಯಜಮಾನರು ಚಾರ್ವಿಗೆಲ್ಲ ಹಾಕ್ಕೊಟ್ಬಿಟ್ಟು ಅವರು ತಿಂದಿದ್ದಾದ್ಮೇಲೆ ಇನ್ನು ನಾನು ತಿನ್ನೋಣ ಅಂತ ಅಂದ್ಬಿಟ್ಟು ಎಲ್ಲ ಹಾಗೆ ಓದ್ಕೋತಾ ಇದ್ದೆ. ಮತ್ತು ಸುಮಾರು ಜನ ನಾನು ಹಬ್ಬದಲ್ಲಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹಾಕಿದಂಥ ಓಲೆ ಡಿಸೈನ್ ಆಗಿರ್ಬೋದು ಮತ್ತು ಮುತ್ತಿನ ಸರದ್ದು ಸುಮಾರು ಸಲ ಕೇಳಿದ್ದೀರಾ, ಸಾರಿ. ಫಸ್ಟ್ ಆಫ್ ಆಲ್ ನಾನು ಸಾರಿ ಕೇಳ್ತಾ ಇದ್ದೀನಿ, ಅದನ್ನು ವಿಡಿಯೋ ಮಾಡಿ ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಸುಮಾರು ಜನ ಮುತ್ತಿನ ಸರದ್ದು ನೀಟಾಗಿ ಡಿಸೈನ್ ತೋರಿಸಿ ಹಾಗೆ ಅದು ಎಷ್ಟು ಗ್ರಾಮ್ ಇದೆ ಏನು ಅಂತೆಲ್ಲ ಕೇಳ್ತಾನೆ ಇದ್ದೀರಾ, ಯಾಕೋ ಗೊತ್ತಿಲ್ಲ ಅದ್ರ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಆಗ್ತಾನೆ ಇಲ್ಲ. ಇವಾಗ ಮಾಡೋಣ ಅವಾಗ ಮಾಡೋಣ ಅಂತ ಅಂತ ಅನ್ಕೋತಾನೆ ಇದ್ದೀನಿ, ಆಗ್ತಾ ಇಲ್ಲ. ನೆಕ್ಸ್ಟು ಬರೋ ಲಾಕ್ಸ್ಗಳಲ್ಲಿ ನಾನು ಮುತ್ತಿನ ಸರದ ಡಿಸೈನ್ ಆಗಿರ್ಬೋದು, ಅದರ ಡೀಟೇಲ್ ಆಗಿರ್ಬೋದು, ಮತ್ತು ನಾನು ಹಬ್ಬದ ದಿನ ಹಾಕ್ಕೊಂಡಿರೋ ಅಂಥ ಓಲೆನೂ ನೀವು ಅದು ಒಬ್ಬರು ಯಾರೋ ಕಮೆಂಟ್ ಮಾಡಿದ್ರು ಗೋಲ್ಡ ಅಥವಾ ಆರ್ಟಿಫಿಷಿಯಲ್ ಅಂತ, ಅದು ಕೂಡ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ಹಾಕಿದ್ದು ಗೋಲ್ಡ್ ಏನೇ ಅದು, ಆ ಓಲೆನೂ ರಾಮ್ಲೀಲಾ ಓಲೆ, ಅದು ತುಂಬಾ ಚೆನ್ನಾಗಿದೆ, ನಾನು ತುಂಬ ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದು. ಅದರ ಡೀಟೇಲ್ಸು ನಾನು ಕೊಡ್ತೀನಿ ಆದಷ್ಟು ಬೇಗ. ಮತ್ತು ಹಬ್ಬದಲ್ಲಿ ನಾನು ಮಾಡಿಸ್ಕೊಂಡಿರೋವಂಥ ಹೊಸ ಇದು ಜ್ಯುವೆಲರಿ ಬಂದು ಕರಿಮಣಿ ಸರ, ಅದರದ್ದು ಕೇಳ್ತಾ ಇದ್ದೀರಾ, ಅದನ್ನು ತೋರಿಸ ಅದನ್ನು ಅಷ್ಟೇ ತೋರಿಸ್ಬೇಕು ಅಂದ್ಕೋತೀನಿ. ಲಾಗೇಜ್ ಜಾಸ್ತಿ ಅಂದರೆ ವಿಡಿಯೋ ಲಾಂಗ್ ಆಗಿಬಿಡುತ್ತೆ, ಹಾಗಾಗಿ ಅದನ್ನು ತೋರಿಸೋದಕ್ಕೆ ಆಗ್ತಾಯಿಲ್ಲ. ನೋಡೋಣ ನೆಕ್ಸ್ಟು ಲಾಗಲ್ಲಿ ಯಾವುದಾದ್ರೂ ಒಂದ್ರದ್ದಾದರೂ ಒಂದು ಡಿಸೈನ್ ಶೇರ್ ಮಾಡ್ತೀನಿ, ಮತ್ತು ಅದರ ಡೀಟೇಲ್ಸು ಕೂಡ ಅಲ್ಲೇ ಕೊಟ್ಬಿಡ್ತೀನಿ, ಅದೆಷ್ಟು ಗ್ರಾಮ್ ಇದೆ, ಅದೆಷ್ಟು ಅಮೌಂಟ್ ಆಗುತ್ತೆ, ಮತ್ತು ಅದು ಡಿಸೈನು ಪ್ರತಿಯೊಂದನ್ನು ನಾನು ಅಲ್ಲಲ್ಲೇ ಡೀಟೇಲ್ಸ್ ಕೊಟ್ಬಿಡ್ತೀನಿ ಒಂದೊಂದರಿಂದೆ. ಮತ್ತು ಕರಿಮಣಿ ಸರದ ಡಿಸೈನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗುತ್ತೆ, ತುಂಬ ಖುಷಿಯಲ್ಲಿದ್ದೀನಿ, ಯಾಕೆಂದರೆ ತುಂಬಾ ಚೆನ್ನಾಗಿ ಕರಿಮಣಿ ಸರ ಬಂದಿದೆ. ಬಟ್ ನೋಡೋಣ ನೆಕ್ಸ್ಟ್ ಲಾಗಲ್ಲಿ ನಾನು ಅದ್ರದ್ದು ಡೀಟೇಲ್ಸ್ ಶೇರ್ ಮಾಡ್ತೀನಿ. ಹಾಗೆ ಸರಿಯಾಗಿ ಮೂಡ್ ಇಲ್ಲದೆ ಇರೋದ್ರಿಂದ ನಾನು ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ, ಹಾಗೆ ಬೇಗನೆ ಲಾಗ್ನ ಸ್ಟಾಪ್ ಮಾಡಿಬಿಟ್ಟೆ, ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಲಿಲ್ಲ. ಹಾಗೆ ನೈಟ್ ಊಟ ಕೂಡ ಬೇಗ ಬೇಗ ಆಯಿತು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ 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 ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಸಿ ಯು ದೆನ್ ನೆಕ್ಸ್ಟ್ ವ್ಲಾಗ್.